ಸಿಗರೇಟು ಬೀಡಿಸುವುದರಿಂದ ನಮ್ಮ ಫುಫ್ಫುಸಗಳ ಮೇಲೆ ಆಗುವ ದುಷ್ಪರಿಣಾಮವನ್ನು ತೋರಿಸುವ ಇದು ಒಂದು ಪ್ರಯೋಗ. ಇದಕ್ಕಾಗಿ ಪಾರದರ್ಶಕ ಬಾಟಲಿ, ಟಿಶ್ಯೂ ಕಾಗದ, ಸಿಗರೇಟು, ಬೆಂಕಿ ಕಡ್ಡಿ ಪೊಟ್ಟಣ, ರಬ್ಬರ್ ಬ್ಯಾಂಡ್ ಬೇಕಾಗುವು. 2 ಲೀಟರ್ನ ಬಾಟಲಿಯ ಕೆಳಭಾಗದಲ್ಲಿ ಛಿದ್ರ ಮಾಡಿ ಅದರಲ್ಲಿ ಬರಿದಾದ ಪೆನ್ನಿನ ತುಂಡನ್ನು ಸಿಕ್ಕಿಸಿ ಅದಕ್ಕೆ ಮುಚ್ಚಳ ಕೂಡಿಸಿ 3/4 ಅಂಶದಷ್ಟು ಬಾಟಲಿ ತುಂಬುವ ಹಾಗೆ ನೀರನ್ನು ತುಂಬಿ ಬಾಟ್ಲಿ ಮುಚ್ಚಳದಲ್ಲಿ ಸಿಗರೇಟಿನ ಫಿಲ್ಟರ್ ಭಾಗ ಕಟ್ಟಿಕೊಡುವಷ್ಟು ಛಿದ್ರ ಮಾಡಿ ಅದರಲ್ಲಿ ಸಿಗರೇಟ್ ಸಿಕ್ಕಿಸಿ ಸಿಗರೇಟ್ ಇರುವ ಈ ಮುಚ್ಚಳವನ್ನು ಬಾಟ್ಲಿಯಲ್ಲಿ ಕೂಡಿಸಿ ಬೆಂಕಿ ಕಡ್ಡಿಯಿಂದ ಸಿಗರೇಟನ್ನು ಹೊತ್ತಿಸಿ ಮತ್ತು ಕೆಳಬದಿಯಲ್ಲಿ ಪೆನ್ನಿನ ಮುಚ್ಚಳವನ್ನು ತೆಗೆದಿಡಿ. ಬಾಟ್ಲಿಯಲ್ಲಿಯ ನೀರು ಹೊರಬರತೊಡಗುವುದು ಹಾಗೂ ಬಾಟ್ಲಿಯಲ್ಲಿ ಸಿಗರೇಟು ಸೇದಿದ ಹಾಗೆ ಹೊಗೆ ಶೇಖರಿಸತೊಡಗುವುದು. ಸಿಗರೇಟು ಸೇದುವವರ ಫುಫ್ಫುಸದಲ್ಲಿ ಇದೇ ರೀತಿಯಾಗಿ ಹೊಗೆ ತುಂಬಿಕೊಳ್ಳುವುದು. ನೀರು ಮುಗಿದ ಮೇಲೆ ಬಾಟ್ಲಿಯ ತುಂಬ ಹೊಗೆ ಕಾಣುವುದು ಹಾಗೂ ಸಿಗರೇಟ್ ಕೂಡ ಮುಗಿಯುವುದು. ಈಗ ಈ ಬಾಟ್ಲಿಯ ಮುಚ್ಚಳವನ್ನು ತೆಗೆದು ಬಾಟ್ಲಿಯ ಮುಖದಿಂದ ಟಿಶ್ಯೂ ಪೇಪರ್ ಇಲ್ಲವೇ ಫಿಲ್ಟರ್ ಕಾಗದವನ್ನು ರಬ್ಬರ್ ಬ್ಯಾಂಡ್ನಿಂದ ಗಟ್ಟಿ ಕೂಡಿಸಿ ಈಗ ಕೆಳಬದಿಯಿಂದ ಜೋರಾಗಿ ಊದಿರಿ. ನೀವು ಊದಿದ ಹಾಗೆ ಬಾಟ್ಲಿಯಲ್ಲಿಯ ಹೊಗೆ ಟಿಶ್ಯೂ ಕಾಗದದ ಛಿದ್ರಗಳಿಂದ ಹೊರಬೀಳುವುದು. ಪೂರ್ಣವಾಗಿ ಹೊರಹೋಗುವವರೆಗೆ ಅದನ್ನು ಊದುತ್ತಿರಿ. ಈ ಟಿಶ್ಯೂ ಪೇಪರು ಸೋಸು ತಟ್ಟೆಯಂತೆ ಕೆಲಸ ಮಾಡುವುದು. ಈ ಮೇಲೆ ಕಾಗದವನ್ನು ಹೊರತೆಗೆದು ನೋಡಿದಾಗ ಅದರಲ್ಲಿ ಬಸಿದು ಬಂದಿರುವ ಎಷ್ಟೊಂದು ಹೊಲಸು ಕಾಣುವುದು. ನಿಕೋಟಿನ್ನು, ಟಾರು ಮುಂತಾದ ದ್ರವ್ಯಗಳು ಇದರಲ್ಲಿವೆ. ಇವೆಲ್ಲ ನಮ್ಮ ಫುಫ್ಫುಸವನ್ನು ಸೇರಿ ಬೇನೆಗಳನ್ನು ಉಂಟು ಮಾಡುತ್ತವೆ. ಇಂತಹ ಪ್ರಯೋಗವು ಸಿಗರೇಟನ್ನು ಸೇದಬಾರದೆಂದು ಇಲ್ಲವೇ ಸೇದುತ್ತಿದ್ದ ಚಟಗಳಿದ್ದರೆ ಈ ಚಟ ಬಿಟ್ಟು ಬಿಡಬೇಕೆಂದು ಸಂದೇಶ ಕೊಡುತ್ತದೆ.